ನಮಸ್ಕಾರ ಮಾನ್ಯ ಪ್ರಧಾನಮಂತ್ರಿಗಳೇ ನನ್ನ ಹೆಸರು ಜೋವಿತಾ ಪಾತ್ರ ನಾನು ಹರಿಯಾಣದ ಗುರುಗ್ರಾಮದ ಜವಾಹರ್ ನವೋದಯ ವಿದ್ಯಾಲಯದ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಭಾಗವಹಿಸುತ್ತಿರುವುದು ನನ್ನ ಸೌಭಾಗ್ಯ ಮತ್ತು ಗೌರವಯುತವಾಗಿದೆ ಮಾನ್ಯ ಪ್ರಧಾನಮಂತ್ರಿಗಳೇ ನಿಮಗೆ ನನ್ನ ಪ್ರಶ್ನೆ ಏನೆಂದರೆ ಆವರೇಜ್ ವಿದ್ಯಾರ್ಥಿನಿಯಾಗಿರುವ ನಾನು ನನ್ನ ಅಧ್ಯಯನದ ಮೇಲೆ ಹೇಗೆ ಗಮನಹರಿಸಬೇಕು ದಯವಿಟ್ಟು ಈ ವಿಷಯದ ಬಗ್ಗೆ ನನಗೆ ಮಾರ್ಗದರ್ಶನ ನೀಡಿ ಧನ್ಯವಾದಗಳು ಸರ್ ಧನ್ಯವಾದಗಳು ಜೋವಿತಾ ಮಾನ್ಯ ಪ್ರಧಾನ ಮಂತ್ರಿಗಳೇ ಆವರೇಜ್ ವಿದ್ಯಾರ್ಥಿನಿಯಾಗಿದ್ದು ಪರೀಕ್ಷೆಯಲ್ಲಿ ಹೇಗೆ ಉತ್ತಮವಾಗಿ ಮಾಡಬೇಕೆಂಬುದರ ಕುರಿತು ನಿಮ್ಮ ಮಾರ್ಗದರ್ಶನ ಬಯಸುತ್ತಾರೆ ದಯವಿಟ್ಟು ಮಾರ್ಗದರ್ಶನ ನೀಡಿ ಮಾನ್ಯ ಪ್ರಧಾನಿಯವರೇ ಮೊಟ್ಟ ಮೊದಲು ನಾನ್ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ನೀವು ಅನ್ನೋದು ನಿಮಗೆ ತಿಳಿದಿದೆ ಇಲ್ದಿದ್ರೆ ಹೆಚ್ಚಿನ ಜನರು ತಾವು ಸರಾಸರಿಗಿಂತ ಕೆಳಗಿದ್ರು ತಮ್ಮ ತಾವು ಅತಿ ಬುದ್ಧಿವಂತ ಅಂತ ಪರಿಗಣಿಸ್ತಾರೆ ಪ್ರತಿಯೊಬ್ಬರು ತಮ್ಮನ್ನ ಕೋತಿ ವ್ಯಾಪಾರಿ ಎಂದೇ ಪರಿಗಣಿಸ್ತಾರೆ ನೀವು ಹೀಗಂದೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅದರಿಂದ ಮೊದಲಿಗೆ ನಾನು ನಿಮಗೆ ಮತ್ತೆ ನಿಮ್ಮ ಪೋಷಕರಿಗೆ ಅಭಿನಂದಿಸ್ತೇನೆ ಒಮ್ಮೆ ನೀವು ನೀವು ಆವರೇಜ್ ಅನ್ನೋ ಸತ್ಯ ತಿಳಿದಿದ್ದೀರಿ ಇದೇ ನನ್ನ ಶಕ್ತಿ ಅಂತ ಒಪ್ಕೊಂಡಿದ್ದೀರಿ ಈಗ ಅದಕ್ಕೆ ಸೂಕ್ತವಾದವನ್ನ ಹುಡುಕಬೇಕಾಗಿದೆ ನಾನು ದೊಡ್ಡ ಬುದ್ಧಿವಂತ ಆಗುವ ಅಗತ್ಯ ಇಲ್ಲ ನಮ್ಮ ಸಾಮರ್ಥ್ಯವನ್ನ ನಾವು ತಿಳಿದ ದಿನ ನಾವು ಅತ್ಯಂತ ಬಲಶಾಲಿಗಳಾಗ್ತೇವೆ ನಮ್ಮ ಸಾಮರ್ಥ್ಯವನ್ನ ಅರಿಯದವರು ಬಲಶಾಲೆಗಳಾಗಲು ಹಲವು ಅಡೆತಡೆಗಳನ್ನ ಎದುರಿಸ್ತಾರೆ ಆದ್ರಿಂದ ಈ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವ ಶಕ್ತಿಯನ್ನ ಸ್ವತಃ ಈಶ್ವರ ನಿಮ್ಗೆ ನೀಡಿದ್ವರ್ತಿ ನಿಮ್ಮ ಶಿಕ್ಷಕರು ನಿಮ್ಗೆ ಆ ಶಕ್ತಿ ನೀಡಿದ್ದಾರೆ ನಿಮ್ಮ ಕುಟುಂಬ ನಿಮಗೆ ಶಕ್ತಿ ನೀಡಿದೆ ಮತ್ತೆ ಪ್ರತಿಯೊಬ್ಬ ಪೋಷಕರು ನಿಮ್ಮ ಮಕ್ಕಳನ್ನ ಸರಿಯಾಗಿ ಮೌಲ್ಯಮಾಪನ ಮಾಡಬೇಕೆಂದು ನಾನು ಬಯಸ್ತೇನೆ ಅವರಲ್ಲಿ ಕೀಳರಿಮೆ ಮೂಡಲು ಬಿಡಬೇಡಿ ಆದ್ರೆ ಸರಿಯಾಗಿ ಮೌಲ್ಯಮಾಪನ ಮಾಡಿ ಕೆಲವೊಮ್ಮೆ ನೀವು ಹುಡುಗರಿಗೆ ಕೆಲವು ದುಬಾರಿ ವಸ್ತುಗಳನ್ನ ತರಬೇಕಾಗತ್ತೆ ಆದ್ರಿಂದ ನೀನು ಅವನಿಗೆ ಸರಳವಾಗಿ ಹೇಳಿ ಇಲ್ಲ ಬೇಡ ನಮ್ಮ ಮನೆಯಲ್ಲಿ ಆ ಶಕ್ತಿ ಇಲ್ಲ ನಾವು ಈ ವಸ್ತುವನ್ ತರಕ ಸಾಧ್ಯ ಇಲ್ಲ ಇನ್ ಎರಡು ವರ್ಷ ಬಿಟ್ಟು ತರೋಣ ಕಾಯಿ ಅಂತ ಹೇಳಿ ಅದ್ರಲ್ಲಿ ತಪ್ಪೇನಿಲ್ಲ ಮನೆಯಲ್ಲಿ ಪರಿಸ್ಥಿತಿ ಬಗ್ಗೆ ಮಗುವಿನೊಂದಿಗೆ ನೀವು ವಿಶ್ಲೇಷಿಸಿದ್ರೆ ಅದ್ರಲ್ಲಿ ಕೆಟ್ಟದೇನು ಇಲ್ಲ ಮತ್ತೆ ಅದರಿಂದ ನಾವು ಸಾಮಾನ್ಯ ಮಟ್ಟದ ವ್ಯಕ್ತಿಯನ್ನು ಕೀಳರಮೇ ಬೇಕಾಗಿಲ್ಲ ಯಾಕಂದ್ರೆ ಹೆಚ್ಚಿನ ಜನರು ಸಾಮಾನ್ಯ ಮಟ್ಟದವ್ರು ಮಾತ್ರ ಅಸಾಧಾರಣ ವ್ಯಕ್ತಿಗಳು ತೀರಾ ಕಡಿಮೆ ಇರ್ತಾರೆ ಆದ್ರೆ ಸಾಮಾನ್ಯ ಜನರು ಅಸಾಮಾನ್ಯ ಕಾರ್ಯ ಮಾಡ್ತಾರೆ ಮತ್ತು ಸಾಮಾನ್ಯ ಜನರು ಅಸಾಮಾನ್ಯ ಕೆಲಸಗಳನ್ನು ಮಾಡಿದಾಗ ನಂತರ ಅವರು ಎಲ್ಲೋ ಎತ್ತರಕ್ಕೆ ಹೋಗ್ತಾರೆ ಆವರೇಜ್ ಮಾನದಂಡ ಮೀರ್ಸಾಗ್ತಾರೆ ಹೀಗಾಗಿ ಹೀಗೆ ಯೋಚಿಸ್ ನೋಡಿ ಜಗತ್ನಲ್ಲಿ ನೋಡಿ ಸಾಕಷ್ಟು ಜನರು ಯಶಸ್ಸು ಪಡೆದವರಿದ್ದಾರೆ ಇದ್ದಾರೆ ಅವರು ಒಂದು ಕಾಲದಲ್ಲಿ ಆವರೇಜ್ ಆಗಿದ್ದವರೇ ಅವರು ಅಸಾಮಾನ್ಯ ಕಾರ್ಯ ಮಾಡಿದ್ದಾರೆ ಉತ್ತಮ ಫಲಿತಾಂಶ ತಂದಿದ್ದಾರೆ ನೀವು ನೋಡಿರ್ಬೋದು ಈ ದಿನಗಳಲ್ಲಿ ಜಗತ್ತಿನಲ್ಲಿ ವಿಶ್ವದ ಆರ್ಥಿಕ ಸ್ಥಿತಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಯಾವ ದೇಶ ಎಷ್ಟು ಮುಂದೆ ಸಾಗಿದೆ ಯಾರ ಆರ್ಥಿಕ ಸ್ಥಿತಿ ಹೇಗಿದೆ ಕೊರೋನಾ ನಂತರ ಇದು ದೊಡ್ಡ ಮಾನದಂಡವಾಗಿದೆ ಜಗತ್ನಲ್ಲಿ ಅರ್ಥಶಾಸ್ತ್ರಜ್ಞರಿಗೆ ಕೊರತೆ ಏನಿಲ್ಲ ಅರ್ಥವ್ಯಕ್ತಿಯ ದೊಡ್ಡ ದೊಡ್ಡ ನೋಬೆಲ್ ಪ್ರಶಸ್ತಿ ವಿಜೇತರು ಇದಾರೆ ಮಾಡಿದ್ರೆ ಆರ್ಥಿಕ ಸ್ಥಿತಿ ಹೀಗಾಗತ್ತೆ ಅಂತ ಮಾರ್ಗದರ್ಶನ ಮಾಡ್ತಾರೆ ಜ್ಞಾನ ಪ್ರವಾಹವನ್ನು ಹಂಚೋರಿಗೆ ಕೊರತೆ ಏನಿಲ್ಲ ಎಲ್ಲ ಗಲ್ಲಿ ರಸ್ತೆಲೂ ಇದಾರೆ ಇನ್ನು ಕೆಲವು ವಿದ್ವಾಂಸರಿದ್ದಾರೆ ಅವರು ತುಂಬಾ ಸಾಧಿಸಿದ್ದಾರೆ ಇಂದು ಭಾರತ ವಿಶ್ವದಲ್ಲಿ ಆರ್ಥಿಕ ತುಲನೆಯಲ್ಲಿ ಭಾರತವನ್ನ ಒಂದು ಭಾಷಾ ಕಿರಣವಾಗಿ ನೋಡ್ಲಾಗ್ತಾ ಇದೆ ಎರಡ್ ಮೂರು ವರ್ಷದ ಹಿಂದೆ ನೀವು ಬರ್ದದ್ದನ್ನ ಓದಿರಬಹುದು ಇವರ ಬಳಿ ಆರ್ಥಿಕ ತಜ್ಞರಿಲ್ಲ ಸಾಧಾರಣ ವ್ಯಕ್ತಿಗಳಿದ್ದಾರೆ ಪ್ರಧಾನಮಂತ್ರಿಗಳಿಗೂ ಆರ್ಥಿಕ ವಿಚಾರ ತಿಳಿದಿಲ್ಲ ಅಂತ ಬರಿತಾ ಇದ್ರು ಆದ್ರೆ ಜಗತ್ನಲ್ಲಿ ಇಂದು ಅದೇ ದೇಶ ಯಾವುದನ್ನ ಆವರೇಜ್ ಎಂದು ಕರೆಯಲಾಗ್ತಾ ಇತ್ತು ಅದು ಬೆಳಗ್ತಾ ಇದೆ ಸ್ನೇಹಿತರೆ ಹೀಗಾಗಿಯೇ ನಾವು ಆರ್ಡಿನರಿ ಅಲ್ಲ ಅನ್ನೋ ಒತ್ತಡದಲ್ಲಿ ಬಾಳ್ಬೇಕು ಎರಡನೇದಾಗಿ ನೀವು ಆವರೇಜ್ ಆಗಿದ್ರು ನಿಮ್ಮಿಂದ ಆರ್ಡಿನರಿ ಕಾರ್ಯ ಆಗ್ತಾ ಇದೆ ಯಾರು ಎಕ್ಸ್ಟ್ರಾರ್ಡಿನರಿ ಆಗಿದಾರೋ ಅವರಿಂದ ಸಾಧಾರಣ ಕಾರ್ಯ ಆಗತ್ತೆ ಎಲ್ರಿಗೂ ಈಶ್ವರ ಅಭೂತಪೂರ್ವ ಕ್ಷಮತೆ ನೀಡಿರ್ತಾರೆ ನೀವದನ್ನು ಅರ್ತ್ಕೊಳ್ಬೇಕು ಅದನ್ನು ಪೋಷಿಸ್ಬೇಕು ಆಗ ನೀವು ವೇಗವಾಗಿ ಬೆಳಿತೀರಿ ಇದು ನನ್ನ ವಿಶ್ವಾಸ ಧನ್ಯವಾದ